ಪಟೇಲ ಜೋರ್ ಇರೋದು ಎಲ್ಲರಿಗೂ ಗೊತ್ತು. ಅದಕ್ಕೆ ನೀವೇನ್ ಮಾಡ್ತೀರಾ ಅದನ್ನ ಹೇಳಿ. ಅದು ಅದು ನಾನಿಲ್ಲಿ ಬಂದು ಕೆಲ್ಸಕ್ಕೆ ಸೇರಿದ್ದೆ ಪಟೇಲನ್ ಪ್ಲಾನಿಂದ. ಏನು? ಹೌದು ಮೇಡಮ್, ಶಂಕರಣ್ಣನ ಮನೆಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೋ. ನನ್ನ ವಿರುದ್ಧ ಅವ್ರು ಏನೇನು ಪ್ಲಾನ್ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡು ನನಗೆ ಬಂದು ಹೇಳು ಅಂತ ಪಾಟೇಲನೇ ನಾನು ಇಲ್ಲಿ ಸೇರಿಸಿದ್ದು ಮೇಡಮ್. ಏಯ್, ಏನು ಹೇಳ್ತಾಯಿದ್ಯಾ? ಇದನ್ನು ಹೇಳಬೇಕು ಅಂತ ಇದ್ದಿದ್ದು ಮೇಡಮ್. ಪಟೇಲ್ ಅಂತ ನೀಚಿನ ಕೈಗೆ ಸಿಗೋಂಥ ಜನ ನಾ ಅಲ್ಲ ಮೇಡಮ್. ನನಗೂ ಗೌರವ ಇದೆ, ಸ್ವಾಭಿಮಾನ ಇದೆ. ಉಂಡು ಮನೆಗೆ ಎರಡು ಬಗೆ ಅಂತ ಮನುಷ್ಯ ನಾ ಅಲ್ಲ. ನಿಮ್ಗೆ ಎಂಥ ಸಹಾಯ ಬೇಕು ಕೇಳಿ, ನಾನು ಮಾಡ್ತೇನೆ. ನಾಳೆ ದಿನ ಈ ವಿಷಯ ನಿಮಗೆ ಗೊತ್ತಾಗಿ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಬೇಡ ಅಂಥೇಳಿ ಈಗಲೇ ಎಲ್ಲ ಹೇಳ್ಬಿಟ್ಟೆ. ಹ್ಞೂ, ಸರಿ, ಅರ್ಥ ಆಯಿತು. ಆ ಪಟೇಲ್ ನಂಗೆ ಈ ಮನೇಲಿ ಅವನ ವಿರುದ್ಧ ಏನೋ ಸಂಚು ನಡೀತದೇನೋ ಭ್ರಮೆ. ಅವನ ಕರ್ಮ, ನಾವೇನು ಮಾಡೋಕ್ಕಾಗತ್ತೆ? ಆದರೆ ಅದಕ್ಕೂ ಈ ವಿಷಯಕ್ಕೂ ಯಾವುದೇ ಸಂಬಂಧ ಇಲ್ಲ ಪಚ್ಚಿ. ನನಗೆ ನಿಮ್ಮಿಂದ ಯಾವುದೇ ಸಹಾಯ ಬೇಕಾಗಿಲ್ಲ. ಇಲ್ಲ ಮೇಡಮ್, ಇದೆಯಲ್ಲ ಪಚ್ಚಿನ, ನಾವು ಪಟೇಲನ್ನು ದಿಕ್ತಪ್ಸಕ್ಕೆ ಉಪಯೋಗಿಸ್ಕೋಬೋದಲ್ಲ. ಹೇಗಿದ್ರು ಪಟೇಲ ಪಚ್ಚಿ ನಮ್ದಂತಾನೆ, ಏನಂತೀರಿ? ಏ, ಬೇರೆ ಎಂತ ಬೇಕಾದ್ರೆ ಮಾಡಿ, ನನ್ನ ಪ್ರಾಣ ಹೋಗೋಂಥ ಪರಿಸ್ಥಿತಿ ಮಾತ್ರ ತರಬೇಡಿ. ಆಯಿತು, ಯೋಚನೆ ಮಾಡೋಣ ಇದ್ರ ಬಗ್ಗೆ ಏನು ಮಾಡೋದು ಅಂತ. ನನಗೀಗ ಶಾಲೆಗೆ ಲೇಟ್ ಆಗ್ತಿದೆ, ನಾನು ರೆಡಿ ಆಗ್ತೇನೆ. ಮೇಡಮ್, ಆಮೇಲೆ ಮಾತಾಡೋಣ. ಈಗೆಂತ ಅವರು ಮತ್ತೆ ಕೋಪ ಮಾಡ್ಕೊಂಡು ಹೋಗಿದ್ದ ಅಥವಾ ಸಮಾಧಾನ ಆದ್ರ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನಿನ್ನಲ್ಲಿ ಕೋಪ ಮಾಡ್ಕೊಳ್ಳೋದಿರಲಿ, ಈಗ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಕಾಣ್ತದೆ. ನನಗೂ ಅದೇ ಬೇಕಾಗಿರೋದು, ನಾನು ಆರಾಮಾಗಿ. ಅಲ್ಲ, ನನ್ನ ಮಗನ ಏನು ಪುಟ, ಬೇರೆಯವರಿಲ್ಲ ಇಲ್ಲಿ, ನೀನೊಬ್ನೇ ಇದೆಯಲ್ಲ? ಹಾ ಅಕ್ಕ, ಟೀಚರ್ ಟೀಚರ್ ಎಂಥದ್ದು ಒಂದು, ನಾನೊಬ್ನೇ ಅಕ್ಕ. ಹೌದು ಅಲ್ಲ, ಮಿಕ್ಕಿದವರೆಲ್ಲ ಎಲ್ಲಿ? ನಿನ್ನೆ ಮಾತಾಡಿದ್ದಿದೆಯಲ್ಲ ಅಕ್ಕ, ಊಟ ಇಲ್ದಿರಿ ಯಾರೂ ಇಲ್ಲ, ಅದಕ್ಕೆ ಯಾರೂ ಬರಲ್ಲ, ನಾನೊಬ್ನೇ ಬಂದಿದ್ದು ಇವತ್ತು. ಛೇ, ಇಷ್ಟು ಬೇಗ ಹೀಗಾಗುತ್ತೆ ಅಂದ್ಕೊಂಡಿರ್ಲಿಲ್ಲ ನಾನು. ನಂಗೆ ಗೊತ್ತಿದ್ದು ಮೇಡಮ್, ನಂಗೆ ಗೊತ್ತಿದ್ದು. ಇದನ್ನ ಹೇಳದ್ ನಾನು, ಎಂತ ಆಪಕ ಆಗಲಿ ಎಣಸ್ಕಾಯಿತು ಅದೇ ಅರ್ಥ ಇತ್ತು ಈಗ. ಛೇ, ಏನು ಸರ್ ಮಾಡೋದೀಗ? ಕಣಿ ಮೇಡಮ್, ಶಾಲೆಗೆ ಅಟೆಂಡೆನ್ಸ್ ಕಡಿಮೆ ಇದ್ರೆ ಭಾಳ ಕಷ್ಟ ಆಗ್ತದೆ. ಶಾಲೆಗೆ ಬಾಗಿಲು ಹಾಕದೆ ಬೇರೆ ದಾರಿಯೇ ಇಲ್ಲ. ಆ ಪಟೇಲ ಎಂತ ಹೆಂಚ್ಕೊಂಡಿನೋ ಅದೇ ಆತ ಇತ್ತೀಗ, ಎಂತ ಮಾಡೋದು? ಅಯ್ಯಯ್ಯೋ, ಇಲ್ಲ ಸರ್, ಶಾಲೆಗೆ ಬಾಗಿಲು ಹಾಕೋ ಹಾಗೆ ಆಗ್ಲೇಬಾರ್ದು. ಹೇಗಾದ್ರೂ ಮಕ್ಕಳು ಶಾಲೆಗೆ ಬರೋ ಹಾಗೆ ಆಗ್ಲೇಬೇಕು. ಅಂದ್ರೆ ಅಲ್ಲಿಗೆ ನಾವು ಅಕ್ಕಿ ಬೇಳಿ ಎಲ್ಲ ಮತ್ತೆ ಶಾಲೆಗೆ ಬಪ್ಪಂಗ ನಾವು ಮಾಡ್ಕ. ಹೌದು ಸರ್, ಅದೊಂದೇ ದಾರಿ. ಹಂಗಾರೆ ನಾನು ಆ ಗೋಡನ್ನು ಎಲ್ಲಿತ್ತು ಅಂತೇಳಿ ಹುಡುಕ್ತೆ. ಹ್ಞೂ, ಎಂತ ಬೇಕಾದ್ರು ಆಗಿ. ಸರಿ ಸರ್, ನನಗೂ ಅದೇ ಸರಿ ಅನ್ನಿಸ್ತಾ ಇದೆ. ಕಾಮ, ನಾಳೆ ಒಳಗೆ ನಾನು ನಿಮಗೆ ವಿಷಯ ತಿಳಿಸ್ತೆ, ಎಂತತ್ತು ಅದು ಮಾಡುವ. ನಾಳೆ ಬೆಳಿಗ್ಗೆ ನೀವು ನನಗೆ ಆ ಮೂರು ದಾರಿ ಸೇರುವಲ್ಲೊಂದು ಹಲಸಿನ ಮರ ಇತ್ತಲ್ಲ, ಅಲ್ಲಿ ಸಿಕ್ಕಿ. ಸರಿ ಸರ್, ಸಿಗ್ತೀನಿ. ನಮ್ಮ ಶ್ರದ್ಧನಿಗೆ ಅನ್ಯಾಯ ಕಂಡು ಕೂಡಲೇ ಸಿಟ್ಟು ಬಂದ್ಬಿಡುತ್ತೆ. ಈಗ ಮತ್ತೇನು ಮಾಡ್ಕೊಳ್ತಾಳೆ ಅನ್ನೋದೇ ನನಗೆ ಚಿಂತೆ ಆಗ್ಬಿಟ್ಟಿದೆ. ಈಗ ಎಂತಾಯ್ತು,
ಆ ಪಟೇಲ್ ಎಂತ ಮಾಡ್ಕಂಬ್ರ? ಹೌದು ಮಾರಾಯ, ಶಾಲೆಯಲ್ಲಿದ್ದ ಅಕ್ಕಿ ಮುಟ್ಟೆನೆಲ್ಲ ಸಾಕ್ಸಿದಾನಂತೆ. ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ಅಕ್ಕಿ ಬೆಳೆ ಏನೂ ಇಲ್ವಂತೆ. ಇವನೊಬ್ಬ ಪಟೇಲ ಅನಾಚಾರ ಮಾಡ್ಕೊಂಡೇ ಬದುಕ್ಬಿಟ್ಟ. ಅವಂದೇನಾದ್ರೂ ಆಗಿರ್ಲ ರಮೇಶ, ಈಗ ಇವಳು ಏನ್ ಮಾಡ್ಕೊಳ್ತಾಳ ಅನ್ನೋದೇ ಭಯ ಆಗ್ಬಿಟ್ಟಿದೆ ನನಗೆ. ಅದು ಸರಿ ದಂಗಳೆ, ಒಂದು ಕೆಲಸ ಮಾಡಿ, ಅವಳನ್ನು ಕರೆಸಿ ಒಂದು ಮಾತು ಹೇಳಿ. ನಿನ್ಗೆ ಎಂತ ಕಿವೆಲ್ಲ ಎಂಥದ್ದಾದ್ರೆ ನಾನು ನೋಡ್ಕೋತೀನಿ ಅಂತೇಳಿ. ಮೊದಲೇ ಪ್ಯಾಟೆಯಿಂದ ಬಂದು ಹೆಣ್ಮಗಳು, ಇವಳು ಎಂತ ಕಿವೆಲ್ಲ ಅಂತ. ಹೌದು ರಮೇಶ, ಹಾಗೆ ಏನಾದರೂ ಮಾಡಬೇಕು. ಇದೇ ನಮ್ಮ ಶ್ರದ್ಧಾ ಸಿಟ್ಟಿಗೆದ್ದು ಏನಾದರೂ ಗಲಾಟೆ ಮಾಡ್ಕೊಳ್ಳೋದು ಖಂಡಿತ. ಹಾಗೆ ಏನಾದರೂ ಮಾಡ್ತೀವಿ. ಏನ ಶ್ರದ್ಧಾ, ಯಾಕೊಂತರ ಇದೆಯಾ? ಇವತ್ತು ಶಾಲೆಗೆ ಯಾರು ಮಕ್ಕಳೇ ಬಂದಿಲ್ಲ ಭುವನ್. ಊಟ ಕೊಡ್ತಿಲ್ಲ ಅಂತ ಮಕ್ಕಳನ್ನ ಶಾಲೆಗೆ ಕಳಿಸ್ಲೇ ಇಲ್ಲ. ಛೇ, ಏನ್ ಮಾಡೋದು ಇವಾಗ? ಆ ಪಟೇಲಿನ ಅಹಂಕಾರ ಹೇಗಾದ್ರೂ ಮಾಡಿ ಮುರಿಲೇಬೇಕು. ಬಿಡು, ನನಗೆ ಪರ್ಮಿಷನ್ ಕೊಡು, ಇದಕ್ಕೆಲ್ಲ ಏನಾದರೂ ಒಂದು ದಾರಿ ಹುಡುಕ್ತೀನಿ. ಬೇಡ ಭುವನ್, ಗಡಿಬಿಡಿ ಮಾಡ್ಕೋಬೇಡಿ. ನಮ್ಮ ಹೆಡ್ ಮಾಸ್ಟ್ರು ಆ ಪಟೇಲಿನ ಗೋಡೋನ್ ಎಲ್ಲಿದೆ ಹುಡುಕ್ತೀನಿ, ನಾಳೆ ಒಳಗೆ ಏನೋ ಒಂದು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಆಮೇಲೆ ಏನು ಮಾಡೋದು ಯೋಚನೆ ಮಾಡೋಣ. ಅಲ್ಲ, ಅವನು ನಂಬೋದ ಅಂತ? ಆ ವ್ಯಕ್ತಿ ಯಾಕೋ ಸರಿ ಇಲ್ಲ ಅನ್ಸುತ್ತಪ್ಪ ನನಗೆ. ಅವ್ರು ಸರಿ ಇದ್ದಾರೆ ಅಂತ ನಾನೇನು ಹೇಳಿದೆ? ಆ ಪಟೇಲ್ನಿಂದ ಅವ್ರಿಗೆ ಅವಮಾನ ಆಗಿದೆ, ಅದಕ್ಕೆ ನಮ್ಮ ಜೊತೆಗಿದ್ದಾರೆ, ನಾವು ಅದನ್ನು ಬಳಸ್ಕೋತಾ ಇದ್ದೀವಿ ಅಷ್ಟೇ. ಹುಷಾರು ಶ್ರದ್ಧಾ, ತುಂಬ ಎಚ್ಚರಿಕೆಯಲ್ಲಿ ಕೆಲಸ ಮಾಡ್ಬೇಕು ನಾವು. ಹೌದು ಭುವನ್, ಗೊತ್ತಿದೆ ನನಗೆ. ಸವಿತಾ ಬರ್ತದಳೆ. ಅಯ್ಯೋ ದೇವ್ರೆ, ಎಂತದು ಶಬ್ದ ಆದಂಗ ಐತಲ್ಲ. ಸಿಕ್ಕಾಕೊಂಡ್ರೆ ಅಷ್ಟೇ. ಸುಂದರ ಸುಂದರ ಶತ, ನನ್ ರಾಜ್ಕುಮಾರ ಅವನ ಧ್ವನಿ ಕೇಳ್ತಾ ಇದ್ದು. ಗಂಡ ಹೆಂಡತಿ ಕೈ ಹಿಡ್ಕೊಂಡ್ರೆ ಈಗ ಹೇಳೋದು? ಇದಕ್ಕೇನ್ ಕಮ್ಮಿ ಇಲ್ಲ ಮೊದಲಿಂದ ಸಾಹೇಬ್ರು. ಮಾತಾಡ್ತಿದ್ದ ವಿಷಯನೇ ಬೇರೆ, ಇಲ್ಲ ಆಗಿದ್ದೆ ಬೇರೆ. ಆಗಿದ್ದೆ ಬೇರೆನಾ? ಅಂಥದ್ದೇನಾಯ್ತು ಇಲ್ಲಿ? ಉಗ್ರಪ್ಪ, ನಮ್ಮ ಪಚ್ಚೆಗೆ ಇನ್ನೊಂದು ಪೆಗ್ ರೆಡಿ ಮಾಡ್ರಿ. ಹಾಕಿ ಹಾಕಿ. ಬರಬಪ್ಪ, ಕುಡಿ ಕುಡಿ. ಮ್ಯಾ
ಮತ್ತೆ ಪಚ್ಚೆ ಏನಂತಾರೆ ಶಂಕರಣ್ಣನ ಮನೆಯಲ್ಲಿ ಏನ್ ನಡೀತಾ ಇದೆ? ಅವ್ರ ಮನೆಯಲ್ಲಿ ಎಂತೆಂತದ್ದು ಆಗ್ತಿದ್ದಪ್ಪ, ಭಾರಿ ಕಾರ್ಯಕ್ರಮ. ಕುಡಿಯಪ್ಪಚ್ಚಿ, ಯಾಕೊಳ್ಳೆ ನಾಚಿಕೆ ಮಾಡ್ಕೋತಾ ಇದೀಯಾ? ಏ ಹಾಗೆ ಅಂತ ಇಲ್ಲ, ನೀವೆಲ್ಲ ದೊಡ್ಡವರು, ನಿಮ್ಮ ಮುಂದೆ ಕುಡುಕಾಗ ಅಂದೇಳಿ. ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರಿಲ್ಲಪ್ಪ, ಎಲ್ಲರೂ ಸಮ. ಕುಡಿಯಪ್ಪ ಕಂದ, ಕುಡಿ ಕುಡಿಯವ. ನಿನ್ ಒಳ್ಳೆತನ ನಾನು ಅರ್ಥನೆ ಮಾಡ್ಕೊಂಡಿಲ್ಲ, ಅದಕ್ಕೆ ಎಲ್ಲ ಎಡವಟ್ಟಾಗೋಯ್ತು. ಇರ್ಲಿ ಬಿಡು, ಅದೇನೋ ಕಾರ್ಯಕ್ರಮ ಅಂತ ಹೇಳ್ತಾ ಇದೆಯಲ್ಲ, ಏನದು? ಅದು ಅವ್ರ ಮನೇಲಿ ಅದೇ ಎತ್ತದೋ. ಎಂತ ಅಂದರೆ ಎಂತ ಅಂದರೆ ಅದು ಈ ಯಕ್ಷಗಾನ ಮಾಡಿಸುವ ಅಂದೇಳಿ ಮಾತಾಡ್ತಿದ್ರು. ಪಚ್ಚಿ, ಈ ಯಕ್ಷಗಾನ ಬಿಟ್ಟಾಕೋ. ಈ ಶ್ರದ್ಧಾ ಬಿಸಿ ಊಟಕ್ಕೆ ಅಕ್ಕಿ ಇಲ್ಲ, ಮತ್ತೆ ಈ ರಮೇಶ ರೇಷನ್ ಅಂಗಡಿಲಿ ಅಕ್ಕಿ ಇಲ್ಲ ಅಂತ ಅವರ ಮನೇಲಿ ಚರ್ಚೆ ಮಾಡ್ತಾ ಇದ್ರ ಹೇಳ? ಹೌದೌದು, ಅಂಥದ್ದೆಂತ ಇಲ್ಲ, ಗೊತ್ತಿಲ್ಲ ನನಗೆ. ಉಗ್ರಪ್ಪ, ಇವನು ಬಾಯಿಂದ ಸತ್ಯ ಹೊರಗೆ ತೆಗೆಯಕ್ಕೆ ಇನ್ನ ಎಷ್ಟ್ರಿ ಕೊಡಿಸ್ಬೇಕು ನೋಡೋಣ. ಇರೋ ನೀವೆಷ್ಟೇ ಸರ್ಕಸ್ ಮಾಡಿರು, ನಾನು ಶ್ರದ್ಧಾ ಮೇಡಮ್ ವಿಷಯ ಎಂತ ಹೇಳೋದಿಲ್ಲ. ಎಷ್ಟೇ ಕುಡಿದ್ರು ಆ ದೇವತೆ ಬಗ್ಗೆ ಮಾತೇ ಆಡೋದಿಲ್ಲ. ಉಗ್ರಪ್ಪನವ್ರೆ, ಪೆಗ್ ನಮಸ್ಕಾರ ಪಟೇಲ್ರೆ. ಓ, ಭಾರಿ ಕಾರ್ಯಕ್ರಮ ನಡೆದಾಗಿತ್ತ? ನಡಿಲೇಬೇಕಲ್ಲ ಮೇಸ್ಟ್ರೆ. ಪಚ್ಚಿ, ನೀನು ಆರಾಮಾಗಿ ತಗೊಳಪ್ಪ, ಎಷ್ಟು ಬೇಕಾದ್ರೂ ತಗೋ. ಮತ್ತೇನು ವಿಶೇಷ ಪಟೇಲ್ರೆ? ವಿಶೇಷ ನೀವು ಹೇಳಬೇಕು, ಏನಾಯ್ತು ಪ್ಲಾನು, ಎಲ್ಲಿವರೆಗೆ ಬಂತು? ಶ್ರದ್ಧಂಗೆ ನನ್ನ ಮೇಲೆ ಒಂಚೂರು ಅನುಮಾನ ಇಲ್ಲ, ಅವಳಿವತ್ತು ಭಾಳ ತಲೆ ಬಿಸಿ ಮಾಡ್ಕೊಂಡಿದ್ದಾಳು. ನಾನು ಅದು ಹೆಂಗಾರು ಮಾಡಿ ಪಟೇಲ್ರ ಗೋಡನಲ್ಲಿತ್ತಂತ ನಾಳೆ ತೋರಿಸ್ತೇನೆ ಹೇಳಿದೆ. ಒಳ್ಳೇದು, ಒಳ್ಳೆ ಕೆಲಸ ಆಯ್ತು. ನನ್ನ ಕೈಗೊಂದು ಕೆಲಸ ಕೊಟ್ಟರೆ ಮುಗೀತು ಬಿಡಿ, ಅದನ್ನು ಮುಗಿಸೋ ತನಕ ಬಿಡುವುದಿಲ್ಲ. ನೀವು ಎಂತಕ್ಕೆ ಬೈಂದ ಮರೆಯಲ್ಲಿಗೆ? ಇವರೆಲ್ಲ ಸೇರಿ ಎಂಥದೋ ಪ್ಲಾನ್ ಮಾಡ್ತಾ ಇದ್ರು. ನೋಡಿ ಮಿಸ್ಟ್ರೆ, ನಾಳೆ ನೀವು ಹೇಗಾದರೂ ಮಾಡಿ ಅವಳನ್ನ ಗೋಡೋನ್ ತನಕ ಕರ್ಕೊಂಬನ್ನಿ. ಅವಳ ತಿಥಿ ಮುಹೂರ್ತ ನಾಳೆನೇ ಅಂದ್ಕೊಂಬಿಡಿ ನೀವು, ಮುಂದಿನ ಕೆಲಸ ನನಗೆ ಬಿಡಿ. ಅದ್ರ ಬಗ್ಗೆ ಚಿಂತೆ ಮಾಡು ಬೇಡ, ಎಲ್ಲ ಸಮ ಮಾಡುವ. ಅವಳನ್ನ ಕರ್ಕೊಂಬರೋದನ್ನ ಯಾರು ನೋಡದೆ ಹೋದ್ರೆ ಆಯ್ತು ಅಷ್ಟೆ, ಅದೊಂದು ನೆನಪಿಟ್ಕೊಳ್ಳಿ, ಆಮೇಲೆ ಹೆಚ್ಚು ಕಡಿಮೆ ಆಗಬಾರ್ದು. ಅದೆಲ್ಲ ನೋಡ್ತಂತೆ ಚಿಂತೆ ಬಿಡಿ ನೀವು. ಚಿಟ್ಕೆ ಚಿಟ್ಕೆ ಹೊಡೆದಷ್ಟು ಸುಲಭ ಕೆಲಸ ಮಾಡಿ ಮುಗಿಸ. ಶಬಾಷ್, ಅಲ್ಲಿ ಬಗ್ಗೆ ಕರ್ಕೊಂಬರೋದು ನಿಮ್ ಜವಾಬ್ದಾರಿ,
ಅಲ್ಲಿಂದ ಮುಂದಕ್ಕೆ ಎಲ್ಲಿ ಕಳಿಸ್ಬೇಕೋ ಅದು ನನ್ನ ಜವಾಬ್ದಾರಿ. ಏನಾಯ್ತು ಪಚ್ಚಿ? ಎಲ್ಲ ತಿರುಗ್ತಿತ್ತು ಅಯ್ಯಪ್ಪ. ಕಡೆದ್ರೆ ಥ್ಯಾಂಕ್ಸ್, ಮನೆ ಬತ್ತೆ ನಾಳೆ ಸಿಕ್ತೆ ಅಕ್ಕ. ಕಡ್ಡಿ ಕಡೀತ ಮತ್ತೆ ಲಾಯ್ಕ್ ಇತ್ತ ತಗ ಬತ್ತೆ. ಪಾಪ ಶ್ರದ್ಧಾ, ಅವಳಿಗೆ ಈ ಹಳ್ಳಿಯವರು ಅಂದರೆ ಈ ಹಳ್ಳಿ ಮಕ್ಕಳು ಅಂದರೆ ಎಷ್ಟು ಕಾಳಜಿ. ಅವ್ರು ಕಂಡ್ರೆ ಇವಳು ಮನಸ್ಸು ಕರಗುತ್ತೆ. ಅವ್ರಿಗೆ ಒಳ್ಳೇದಾಗಬೇಕು ಅಂತ ಯಾವಾಗಲೂ ಓಡಾಡ್ತಾ ಇರ್ತಾಳೆ. ಇಂಥ ಒಳ್ಳೆ ಹುಡುಗಿನ ತಪ್ಪು ತಿಳ್ಕೊಂಡಲ್ಲ ಒಂದು ಕಾಲದಲ್ಲಿ, ನನಗೆ ಬುದ್ಧಿ ಇಲ್ಲ. ಇನ್ನಾದರೂ ಅವಳಿಗೆ ಸರಿಯಾಗಿ ಸಹಾಯ ಮಾಡಿ ಸಂತೋಷ ಕೊಡಬೇಕು. ನನ್ನನ್ನು ಅವಳು ಮದುವೆ ಆದಾಗಿಂದ ಬರೀ ಅಳಿಸಿದ್ದೇ ಆಗಿದೆ ಬಿಟ್ಟರೆ ನೆಮ್ಮದಿ ಕೊಟ್ಟಿಲ್ಲ. ಶ್ರದ್ಧಾನ ಈ ಸಲ ಈ ಪಟೇಲಿನ ವಿರುದ್ಧದ ಹೋರಾಟದಲ್ಲಿ ಗೆಲ್ಲಿಸಬೇಕು. ಅಲ್ಲಿಂದ ಸೀದಾ ಸಿಟಿ ಕರ್ಕೊಂಡು ಹೋಗ್ಬೇಕು. ಈ ಹಳ್ಳಿ ಮಂದಿ ಸರಿ ಹೋಗ್ತಾರೆ ಅಂದ್ರೆ ಶ್ರದ್ಧಾ ನನ್ನ ಜೊತೆ ಬರೋಕೆ ಒಪ್ಕೋತಾಳೆ. ಎಷ್ಟು ದಿನ ಅಂತ ಇಲ್ಲೇ ಇರೋದು, ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅವಳ ಹೇಗೂ ಚಾಲೆಂಜ್ ಒಪ್ಪಿದಾಳೆ, ಅಷ್ಟು ಸಾಕು. ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣೆ. ಇದೆಲ್ಲ ಕತ್ತರಿಸಿದ್ಮೇಲೆ ಸಂಜೆ ನೀರಿನ ತೊಟ್ಟಿಗೆ ಹಾಕ್ಬಿಡು, ಹೊರ ಕಟ್ಟಿದ್ದನ್ನು. ಹಾಂ ಸರಿ ತಾನೆಗಳೇ. ಹ್ಞೂ, ಚೆನ್ನಾಗಿ ನೆನ್ಕೊಳ್ಳಿ. ಶ್ರದ್ಧಾ, ಒಂದು ನಿಮಿಷ ಬಾಮ್ಮ. ಆವಾಗಲೇ ನಿನ್ನ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ, ನೀನು ಸಿಗಲಿಲ್ಲ. ಅದೇ ನಮ್ಮ ಪಟೇಲ್ನಿಂದ ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ಯಲ್ಲ, ಅದೇ ಅದೇನೋ ಅಕ್ಕಿ ಇಲ್ಲ, ಶಾಲೆ ಮಕ್ಕಳಿಗೆ ಊಟಕ್ಕಿಲ್ಲ ಅಂತೇಳಿ. ಹೌದಾ ಅಪ್ಪಾಜಿ? ನೋಡಮ್ಮ, ಈ ಸಲ ಅದೇನಾದರೂ ಆಗಲಿ, ಹಳ್ಳಿ ರಾಜಕೀಯಕ್ಕೆ ನೀನು ತಲೆ ಹಾಕೋದು ಬೇಡ. ಅಪ್ಪಾಜಿ ಗೊತ್ತು ಕಣಮ್ಮ, ನೀನೇನು ಹೇಳೋಕೆ ಹೊರಟಿದೀಯ ಅಂತ. ಅಯ್ಯೋ ಪಾಪ, ಶಾಲೆಯಲ್ಲಿ ಮಕ್ಕಳಿಗೆ ಊಟ ಇಲ್ಲ, ಹೀಗಾದರೆ ಹೇಗೆ ಜೀವನ ಮಾಡೋದು ಕಷ್ಟ ಆಗೋದಿಲ್ವೇ? ಅದೇನು ಬೇಕಾದರೂ ಆಗಲಿ, ಅಧಿಕ ಪ್ರಸಂಗ ಬೇಡ ನಿನಗೆ. ಈಗಾಗಲೇ ಈ ಹಳ್ಳಿ ಉದ್ಧಾರ ಆಗೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದೆಯಾ ನೀನು? ಹಾಗಂತ ಇಂಥ ಸಮಸ್ಯೆಗಳು ಪ್ರತಿದಿನ ಬರ್ತಾ ಇರುತ್ತವೆ, ಎಲ್ಲ ಸಮಸ್ಯೆಗಳಿಗೂ ನೀನು ಉತ್ತರ ಆಗೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಹಾಂ ಹಾಂ ಅಪ್ಪಾಜಿ, ಅರ್ಥ ಆಗ್ತಿದೆ. ಈಗ ಹೂ ಒಂದು, ಆಮೇಲೆ ಅವತ್ತು ಪಚ್ಚಿ ವಿಷಯದಲ್ಲಿ ಮಾಡಿದೆಯಲ್ಲ, ಹಾಗೆ ಮಾಡೋದಿಲ್ಲ ತಾನೆ.